ಇದು ಕಾವು ಮಠದಲ್ಲಿ ಇರತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಹಾಗೂ ನಾರಾಯಣ ಪಂಡಿತಾಚಾರ್ಯರ ಮನೆಯಲ್ಲಿ ಶ್ರೀಮದ್ ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಸ್ವತಃ ತಾವೇ ಪೂಜೆ ಮಾಡಿ ಕೊಟ್ಟಿರತಕ್ಕಂತಹ ಈ ಲಕ್ಷ್ಮೀನಾರಾಯಣ ಪ್ರತಿಮೆ ಅಂತ, ಶ್ರೀಕರ ಪ್ರತಿಮೆ ಅಂತ ಕರೀತಾರೆ. ಅಂದರೆ ಲಕ್ಷ್ಮೀದೇವಿಯನ್ನು ಎರಡೂ ಕೈಯಲ್ಲಿ ಹಿಡಿದುಕೊಂಡಂತಹ ನಾರಾಯಣನ ಪ್ರತಿಮೆ. ಅಪರೂಪವಾದದ್ದು, ತೊಡೆ ಮೇಲೆ ಕೂಡಿಸ್ಕೊಂಡದ್ದು ಮಾತ್ರ ಕಾಣುತ್ತೆ ಹೊರತು ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದಾಚಾರ್ಯರು ತಾವೇ ಕೆತ್ತಿಸಿ ಕೊಟ್ಟಿರತಕ್ಕಂಥ ಪ್ರತಿಮೆ, ಅಂತಹ ಪ್ರತಿಮೆಯನ್ನು ಸಾಕ್ಷಾತ್ತಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಕೊಟ್ಟು ಎರಡೂ ಕೈಗಳಲ್ಲಿ ಹಿಡ್ಕೊಂಡಂಥ ಪ್ರತಿಮೆ, ಹಾಗೂ ಮುಖ್ಯ ಪ್ರಾಣದೇವರ ಪ್ರತಿಮೆಯನ್ನು ತಾವೇ ಪೂಜೆ ಮಾಡಿ ತ್ರಿವಿಕ್ರಮ ಪಂಡಿತಾಚಾರ್ಯ ಕೊಟ್ಟಂಥದ್ದು. ಅಷ್ಟೇ ಅಲ್ಲ, ಇವರು ಮೊದಲು ಅದ್ವೈತಿಗಳಾಗಿದ್ದರಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರನ್ನು ವೈಷ್ಣವ ದೀಕ್ಷೆಯನ್ನು ಕೊಡಿಸಿ ಅವರಿಗೆ ಪ್ರತಿನಿತ್ಯ ಹಚ್ಚಿಕೊಳ್ಳಿಕ್ಕೋಸ್ಕರವಾಗಿ ಕೊಟ್ಟಿರತಕ್ಕಂತಹ ಪಂಚಮುದ್ರೆಗಳು. ಆ ಪಂಚಮುದ್ರೆಗಳು ಕೂಡ ಶ್ರೀಮದ್ ಆಚಾರ್ಯರೇ ಸ್ವತಃ ಕೊಟ್ಟು ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟಿರತಕ್ಕಂಥ ಸ್ಥಳ ಕಾವು ಮಠ ಅಂತ. ಕಾಸರಗೋಡಿನ ಹತ್ತಿರ, ಮಂಗಳೂರು ಕಾಸರಗೋಡು ಹತ್ತಿರ ಮಧ್ಯದಲ್ಲಿ ಇರತಕ್ಕಂಥ ಕಾವು ಮಠದಲ್ಲಿರತಕ್ಕಂತಹ ಈ ಒಂದು ದಿವ್ಯವಾದ ಸನ್ನಿಧಾನ, ಆ ಸನ್ನಿಧಾನದಲ್ಲಿರತಕ್ಕಂಥ ಒಂದು ಅದ್ಭುತವಾದ ಕ್ಷೇತ್ರದಲ್ಲಿ ಈ ಪ್ರತಿಮೆಗಳನ್ನು ಪ್ರತಿಯೊಬ್ಬರು ದರ್ಶನ ಮಾಡಬೇಕು. ಮಧ್ವಾಚಾರ್ಯರು ಎಲ್ಲ ಕಡೆ ಹೋಗಿ ವಿಜಯಭೇರಿಯನ್ನು ಮಾಡ್ತಾ ಎಲ್ಲ ಕಡೆ ವಾದಿಗಳನ್ನು ನಿಗ್ರಹ ಮಾಡ್ತಾ ಕೊನೆಗೇನು ಮಾಡಿದರು ಅಂತಂದರೆ ಎಲ್ಲ ಕಡೆ ವಿಜಯ ಪತಾಕೆ ಹಾರಿಸ್ಕೊಂಬಂದರು. ಯಾರ್ಯಾರಿಗೆ ಎಲ್ಲೆಲ್ಲಿ ವಾದದಲ್ಲಿ ಸೋಲಿಸಿದ್ದಾರೋ ಅಲ್ಲೆಲ್ಲ ಅಂಕುಶ ಹಾಕಿದ್ದಾರೆ. ಆ ಅಂಕುಶವನ್ನು ಇಲ್ಲಿ ಸ್ಥಾಪನೆ ಮಾಡಿ ವಿಜಯ ಮಧ್ವಾಚಾರ್ಯರು ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಂಕುಶ ಇದು. ಆದ್ದರಿಂದ ಆ ಅಂಕುಶವನ್ನು ತೋರಿಸಿ ಇಲ್ಲಿ ಸ್ಥಾಪನೆ ಮಾಡಿ ಎಲ್ಲ ಕಡೆ ವಿಜಯದಲ್ಲಿ ವಾದದಲ್ಲಿ ವಿಜಯವನ್ನು ಮಾಡಿಕೊಂಡು ಬಂದ ನಂತರ ಆ ಅಂಕುಶವನ್ನು ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಸ್ಥಾಪನೆ ಮಾಡಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಒಪ್ಪಿಸಿದ್ರಂತೆ.